ಮಹಿಳಾ ಹಕ್ಕುಗಳ ದಿನಾಚರಣೆ ದಿನ ನೀವೆಲ್ಲ ಮಹಿಳಾ ದಿನಾಚರಣೆ ದಿನ ಅಂತ ಹೇಳ್ತಾರೆ ಸ್ವಲ್ಪ ಅದನ್ನ ಬದಲಾಯಿಸಿ ಮಹಿಳಾ ಹಕ್ಕುಗಳ ದಿನಾಚರಣೆ ದಿನ ಅಂತ ಹೇಳಿ ನಾನು ಕರೀತಾ ಇದ್ದೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಹಕ್ಕುಗಳು ಮುಖ್ಯ ಸ್ವಾತಂತ್ರ್ಯ ಮತ್ತು ಸಮಾನತೆ ಎನ್ನುವಂತಹ ಎರಡು ಹಕ್ಕುಗಳನ್ನು ನಮಗೆ ಸಂವಿಧಾನ ಕೊಟ್ಟಿದೆ ಆ ಎರಡು ಹಕ್ಕುಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಬಹುಶಃ ಮಹಿಳಾ ದಿನಾಚರಣೆಯ ಅರ್ಥ ಅಪೂರ್ಣ ಸರ್ಕಾರಗಳು ಇನ್ನೊಂದು ಕಡೆ ಎಡುತ್ತಾ ಇದ್ದಾರೆ ಆಮೇಲೆ ನಮ್ಮ ಸಮಾಜ ಇನ್ನೊಂದು ಕಡೆ ಎಡುತ್ತಾ ಇದೆ ಸ್ವಾತಂತ್ರ್ಯ ಸಮಾನತೆ ಹೆಸರಲ್ಲಿ ಬೇಕಾಷ್ಟು ಸರ್ಕಾರಗಳು ಬೇಕಾಷ್ಟು ಯೋಜನೆಗಳನ್ನು ರೂಪಿಸ್ತಾ ಹೋಗುತ್ತೆ ಅವೆಲ್ಲವೂ ಸಹ ಹಳ್ಳದ ಹಾದಿಯಲ್ಲಿ ಹಿಡಿತಾ ಇದೆ ಹಾಗಾಗಿ ಮತ್ತೆ ನಮ್ಮ ಹಕ್ಕುಗಳನ್ನ ಸಮಾನತೆಯನ್ನ ನಾವು ಪಡೆಯೋದು ಹೇಗೆ ಎನ್ನುವಂತ ಪ್ರಶ್ನೆಗಳು ಸಹ ನಮ್ಮ ಮುಂದೆ ಇದ್ದಾವೆ ಅದು ದೊಡ್ಡ ಸವಾಲಿನ ಪ್ರಶ್ನೆ ನಾವೆಲ್ಲಿವರೆಗೂ ಸಹ ಸನಾತನ ಧರ್ಮದ ಆಶ್ರಯದಲ್ಲಿ ಬೆಳೀತಾ ಹೋಗ್ತೀವೋ ಅಲ್ಲಿವರೆಗೂ ಸಹ ನಮ್ಮ ಬಿಡುಗಡೆ ಎನ್ನುವಂಥದ್ದು ಸಾಧ್ಯ ಮಾಡಲಿಕ್ಕೆ ಸಾಧ್ಯಪಡಿಸೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಒಂದು ಕಡೆ ಸಂಪ್ರದಾಯಗಳು ಇನ್ನೊಂದು ಕಡೆ ಧರ್ಮ ಸಂಪ್ರದಾಯ ಮತ್ತು ಧರ್ಮದ ಹೆಸರಲ್ಲಿ ಇವತ್ತು ಇಲ್ಲಿನ ನಿರಂತರವಾದಂತಹ ಶೋಷಣೆ ಎನ್ನುವಂಥದ್ದು ಅದರಿಂದ ಬಿಡುಗಡೆಯನ್ನ ಪಡೆಯಬೇಕು ಈ ದೇಶದಲ್ಲಿ ಯಾರಪ್ಪ ನಿಜವಾಗಿ ಶೋಷಣೆಗೆ ಒಳಗಾಗಿರುವಂತಹ ವ್ಯಕ್ತಿಗಳು ಅಂದ್ರೆ ಒಂದು ದಲಿತರು ಇನ್ನೊಂದು ರೈತ ಮತ್ತೊಂದು ಸ್ತ್ರೀ ಅದನ್ನೇ ನಾವು ತರೈ ಸ್ತ್ರೀ ಅಂತ ಹೇಳ್ತೀವಿ ದಲಿತ ರೈತ ಸ್ತ್ರೀ ಈ ಮೂರು ಜನ ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ರೈತ ಯಾವುದೋ ಕಾರಣಕ್ಕಾಗಿ ಆರ್ಥಿಕವಾಗಿ ಅಥವಾ ಬಂಡವಾಳಶಾಹಿಗಳಿಗೆ ಸಿಕ್ಕಿ ಸಾಲಗಾರರಿಗೆ ಸಿಕ್ಕಿ ಆರ್ಥಿಕವಾದಂತಹ ಶೋಷಣೆಯನ್ನು ಅನುಭವಿಸ್ತಾ ಇದ್ರೆ ಸ್ತ್ರೀ ಮತ್ತು ಮತ್ತೊಂದು ಯಾವುದು ದಲಿತ ಇವು ಈ ಏಳಿ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಣೆಗೆ ಒಳಗಾಗ್ತದೆ ಸಾಮಾಜಿಕ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ಶೋಷಣೆಗೆ ಒಳಗಾದಂತ ಹೆಣ್ಣು ಅಥವಾ ದಲಿತ ನಿರಂತರವಾಗಿ ಈ ಹಿಂಸೆಯನ್ನ ನೋವನ್ನ ಅನುಭವಿಸ್ತಾ ಇದೆ ಅದು ನೋಡಿ ನೀವೆಲ್ಲ ಒಂದ್ ಕಡೆ ಹೆಣ್ಣಿನ ಪರವಾಗಿ ದೊರೆಯನ್ನೇ ಇರ್ತಾ ಇರ್ತೀವಿ ಆದರೆ ಅದೇ ಸಂದರ್ಭದಲ್ಲಿ ಅದೇ ಹೆಣ್ಣು ದಲಿತರ ಪರವಾಗಿ ದೊರೆಯುತ್ತಿದ್ದ ಹೆಣ್ಣಿಗಾಗ್ತಾ ಇರುವಂತ ಹಿಂಸೆಯ ಕಾರಣಕ್ಕಾಗಿ ಹೆಣ್ಣು ದನಿಯನ್ನ ಆಯ್ತುತ್ತೆ ಅದೇ ಸಂದರ್ಭದಲ್ಲಿ ನಾನು ಸಹ ಆ ನೋವನ್ನು ಅನುಭವಿಸ್ತಾ ಇದ್ದೀನಿ ಆ ಸಂಕಟವನ್ನು ಅನುಭವಿಸ್ತಾ ಇದ್ದೇನೆ ಎನ್ನುವಂತ ಪರಿವೆ ಆ ಹೆಣ್ಣಿಗರು ದಲಿತರು ಶೋಷಣೆಗೆ ಒಳಗಾಗ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ನನಗಲ್ಲ ಎನ್ನುವಂತ ರೀತಿಯಲ್ಲಿ ಅದನ್ನ ಬಿಟ್ಟಾಗ್ತಾ ಇರ್ತಾರೆ ಇಂತಹ ಮಾನಸಿಕ ಸ್ಥಿತಿಗತಿಗಳನ್ನ ಎಲ್ಲೋ ಒಂದ್ ಕಡೆ ನಾವು ಬೆಳೆಸ್ಕೊಡ್ತಾ ಇರ್ತೀವಿ ಆ ಕಾರಣಕ್ಕಾಗಿ ನಾವು ಬಿಡುಗಡೆಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಧರ್ಮದ ವಿಚಾರದಲ್ಲಿ ಅದು ಹಿಂದೂ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಅಥವಾ ಬೇರೆ ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು ಅಲ್ಲಿರುವಂತ ಎಲ್ಲ ಹೆಣ್ಣುಗಳು ಸಹ ಶೋಷಣೆಯನ್ನ ಅನುಭವಿಸ್ತಾ ಇದೆ ಸಾರಾ ಬುಕ್ಕರ್ ಅಂತ ಒಬ್ಬ ಲೇಖಕಿ
ಹೆಣ್ಣು ಯಾವ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾಳೆ ಎನ್ನುವಂತಹ ಮುಸ್ಲಿಂ ಸಮಾಜದಲ್ಲಿ ಆ ಹೆಣ್ಣಿನ ಯಾತನೆಯನ್ನ ನರಕ ಯಾತನೆಯನ್ನ ನಿಯಮ ನಿಯಮಗಳ ಎನ್ನುವಂತಹ ಕಥೆಯ ಮುಖಾಂತರ ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಅವಳು ಒತ್ತಡಕ್ಕೆ ಒಳಗಾಗ್ತಾರೆ, ಸಂಪ್ರದಾಯದ ಒತ್ತಡಕ್ಕೆ ಒಳಗಾಗ್ತಾರೆ, ಧರ್ಮದ ಚೌಕಟ್ಟಿಗೆ ಒಳಗಾಗ್ತಾರೆ. ಅಲ್ಲಿರುವಂತಹ ಮುಸ್ಲಿಂ ಮಹಿಳೆ ಮುಸ್ಲಿಮ್ ಒಬ್ಬ ಪುರುಷ ಎಷ್ಟು ಬೇಕಾದ್ರೂ ಮದುವೆಯನ್ನ ಆಗ್ಬೋದು, ಆದರೆ ಹೆಣ್ಣು ಯಾವ ರೀತಿ ಮತ್ತೊಂದು ಮದುವೆ ಆಗಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಮತ್ತೆ ಆ ಪುರುಷ ಮತ್ತೆ ಬಂದು ಅದೇ ಹೆಣ್ಣನ್ನ ಮದುವೆ ಆಗ್ಬೇಕು. ಆದರೆ ಮದುವೆ ಆಗುವಂತ ಸಂದರ್ಭದಲ್ಲಿ ಅವರು ಒಂದು ವಜ್ಜತ್ ಎನ್ನುವಂತ ನಿಯಮವನ್ನು ಪಾಲಿಸಬೇಕಾಗುತ್ತೆ. ಅಂದ್ರೆ ಮತ್ತೆ ಆ ಹೆಣ್ಣು ಋತುಸ್ರಾವಕ್ಕೆ ಒಳಗಾಗಬೇಕು ಎನ್ನುವಂತ. ಹಾಗಾಗಿ ಅಲ್ಲಿ ಬರುವಂತ ಒಬ್ಬ ಜೋಹರ ಮತ್ತೆ ಮದುವೆಯನ್ನ ಆಗ್ಬೇಕು ಅಂದ್ರೆ ಋತುಸ್ರಾವ ಎನ್ನುವಂತ ಋತುಚಕ್ರಕ್ಕೆ ಒಳಗಾಗಿ ತನ್ನ ದೇಹದಲ್ಲಿರುವಂತ ರಕ್ತವನ್ನ ಬಲವಂತವಾಗಿ ಹೊರಹಾಕುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಪಂಡಿತರ ಮುಖಾಂತರ, ನಾಟಿ ಔಷಧಿಗಳ ಮುಖಾಂತರ, ಯಾಕಂದ್ರೆ ಅದೊಂದು ನಿಯಮ ಅದು ವಜ್ಜತ್ ಎನ್ನುವುದು. ಹಾಗಾಗಿ ಹೆಣ್ಣು ಬಲವಂತವಾಗಿ ತನ್ನ ಋತುಸ್ರಾವವನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಹೆಣ್ಣಿನ ಯಾತನೆ ಎನ್ನುವಂಥದ್ದು, ನೋವು ಎನ್ನುವಂಥದ್ದು ಆ ಪುರುಷನಿಗೆ ಅರ್ಥನೇ ಆಗುವುದಿಲ್ಲ. ಇದನ್ನೆಲ್ಲವನ್ನ ಮಿಟ್ಟಿ ಆ ಸಮುದಾಯದಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ವ? ಇಂಥ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದೆ. ಆದರೆ ಸಾರಾರೂಪರಂತ ಲೇಖಕಿ ಇದನ್ನ ಬಹಳ ದಿಟ್ಟವಾಗಿ ಎದುರಿಸ್ತಾಳೆ. ಎಂಥ ವಿಚಿತ್ರಕರವಂತ ನಿಯಮಗಳು ಅಲ್ಲಿ ಇದಾವೆ ಅಂತ ಹೇಳಿದ್ರೆ, ಬಹುಶಃ ಆ ಹೆಣ್ಣು ಮಕ್ಕಳು ಅಸಹಾಯಕರಾಗಿ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಹಿಂದೂ ಧರ್ಮದಲ್ಲಿ ಇಲ್ಲ ಅಂತ ನಾನು ಹೇಳ್ತಾರಲ್ಲ, ವೈದೇಹಿ ಅನ್ನುವಂಥ ಲೇಖಕಿ ಆಗಸ್ಟ್ನಲ್ಲಿ ತಿರುಗಾಡ್ತಾರಂತ ವಿಮಾನವನ್ನು ನೋಡಿ ನಾನು ಅಳಿಯ ಮನೆಯ ಹುಡುಗಿಯಾಗಿ ಸಾಯ್ತಾ ಇದ್ದೀನಿ ಎನ್ನುವಂತ ಕಲ್ಪನೆಯಲ್ಲಿ ಇಲ್ಲಿ ಇನ್ನೊಂದು ಕಡೆ ಆ ನೋವನ್ನು ಅನುಭವಿಸ್ತಾ ಸಂಕಟವನ್ನು ಅನುಭವಿಸ್ತಾರೆ. ಅಂದ್ರೆ ಯಾವ ಧರ್ಮದಲ್ಲಿಯೂ ಸಹ ಹೆಣ್ಣಿಗೆ ಸ್ವಾತಂತ್ರ್ಯ ಎನ್ನುವಂಥದ್ದಿಲ್ಲ, ಸಮಾನತೆ ಎನ್ನುವಂಥದ್ದಿಲ್ಲ. ಈ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅಂದ್ರೆ ನೀವೇನು ಮಾಡಬೇಕು? ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡಿಬೇಕು. ಅದು ಯಾವ ಶಿಕ್ಷಣ ಅಂದ್ರೆ ವೈಚಾರಿಕವಾದ ಶಿಕ್ಷಣ, ವೈಜ್ಞಾನಿಕವಾದ ಶಿಕ್ಷಣ. ಆ ವೈಚಾರಿಕವಾದ ಶಿಕ್ಷಣವನ್ನು ಕಲಿತಾ ಹೋದ್ರೆ ನಾವೆಲ್ಲರೂ ಸಹ ವಿಶ್ವಮಾನವರಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಕುಂಟು ಒಂದು ಕಡೆ ಇರ್ತಾರೆ, ನಾವೆಲ್ಲ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ಆದರೆ ಅಲ್ಪಮಾನವರಾಗಿ ಇನ್ನೊಂದು ಕಡೆ ಬೆಳೀತಾ ಇರ್ತೀವಿ. ವಿಶ್ವಮಾನವರಾಗಿ ಹುಟ್ಟಿದಂತ ಮಗುವಿಗೆ ಸರಿಯಾದಂತ ರೀತಿಯಲ್ಲಿ ಮಾನವೀಯ ಸಂಬಂಧಗಳನ್ನು ಹುಟ್ಟುಕೊಳ್ಳುವಂತಹ ಬೀಜಗಳನ್ನ ತಲೆಯಲ್ಲಿ ಬಿತ್ತಾ ಹೋದ್ರೆ ಅದು ವಿಶ್ವಮಾನವಾಗಿ ಬೆಳೀತಾ ಹೋಗುತ್ತೆ. ಆದ್ರೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಬೆಳೀತಾ ಆ ಮಗುವಿಗೆ ತಂದೆ ಆಶ್ರಯದಲ್ಲಿ ಬೆಳಿಬೇಕು, ತಾಯಿ ಹೇಳದಂತೆ ಕೇಳ್ತಾ ಇರಬೇಕು, ಆಮೇಲೆ ಗಂಡನ ಆಶ್ರಯವನ್ನು ಪಡ್ಕೊಳ್ಬೇಕು. ಇವೆಲ್ಲ ಎಚ್ಚರದಿಂದ ಮಗುವನ್ನ ಬೆಳೆಸ್ತಾ ಹೋಗ್ತಾರೆ. ಹಾಗಾಗಿ ಅದು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಂಪ್ರದಾಯದ ಕೋಟೆಯನ್ನು ಬೀದಿ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಲ್ಲಿ ಅಂತಿಮವಾಗಿ ಜೋಹರ ಯಾವ ಹಂತಕ್ಕೆ ತಲುಪ್ತಾಳೆ ಜೋಹರ ಅಂತ ಹೇಳಿದ್ರೆ, ಮೂರು ಮಕ್ಕಳನ್ನ ಪಡೆದಂತಹ ಜೋಹರ ತನ್ನ ದೇಹದಲ್ಲಿ ಎಳ್ಳಷ್ಟು ಸಹ ಕಸುಬಿರೋದಿಲ್ಲ, ಬಡತನದ ಸಂಸಾರ. ಅಂತಿಮವಾಗಿ ಅವನು ಮತ್ತೆ ಮರುಮದುವೆ ಆಗಲಿಕ್ಕೆ ಬರ್ತಾನೆ, ಬಲವಂತವಾಗಿ ವಜ್ಜತ್ ಕಾರ್ಯ ಮಾಡ್ತಾರೆ, ರಕ್ತಸ್ರಾವ ಆಗುತ್ತೆ. ನಿರಂತರವಾದ ರಕ್ತಸ್ರಾವದಿಂದ ಅವರು ಅಸುನಿಂತಾರೆ. ಅಂದ್ರೆ ಇಲ್ಲಿ ಏನು ಮುಖ್ಯ ಅಂತ ಅಂದ್ರೆ, ಪುರುಷ ಮಾಡಿದಂತ ತಪ್ಪಿಗಾಗಿ ಹೆಣ್ಣು ಯಾಕೆ ಬಲಿಯಾಗಬೇಕು? ತಲಾಖ್ ಎನ್ನುವಂತದ್ದು ಪುರುಷನಿಗಷ್ಟೇ ಮಾತ್ರ, ಹೆಣ್ಣಿಗಿಲ್ವ? ಇಂಥ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಹೋಗ್ತವೆ.
ದೇಹದಲ್ಲಿ ಕುಸುಬಿರೋದಿಲ್ಲ, ಮೂರನೇ ಮಗು ಹುಟ್ಟಿರುತ್ತೆ ಪಾಪ, ಅದಕ್ಕೆ ಕೊಡ್ಲಿಕ್ಕೆ ಆಗಿರೋದಿಲ್ಲ. ಗೋಡೆಯ ಮಕ್ಕಳಿಗೆ ತಿರುಗಿ ಅದಕ್ಕೆ ಔಸ್ ಬಾಟಲ್ ಇರುವಂತಹ ಟೀ ಪುಡಿಯನ್ನ ಚಹಾ ಪುಡಿಯನ್ನ ಹಾಕಿ ಅದು ಸ್ವಲ್ಪ ಅಳು ನಿಲ್ಲಿಸ್ತಾವ. ಇಂತಹ ನೋವಿನ ಸಂಗತಿಗಳು ಈ ದೇಶದ ಒಳಗೆ ಬೇಕಷ್ಟಿದೆ. ಅವರಿಗೆಲ್ಲ ಉತ್ತರವನ್ನ ಕೊಡಬೇಕು ಅಂದರೆ ನಿಮ್ಮಂತಹ ಯುವ ಪೀಳಿಗೆ ಎನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ವೈಚಾರಿಕವಾದ ಶಿಕ್ಷಣವನ್ನು ಪಡೆದು ಶ್ರೀ ಸಂವೇದನೆಗಳನ್ನು ಇಟ್ಟುಕೊಂಡು ಶ್ರೀ ಸಬಲೀಕರಣದತ್ತ ಹೆಜ್ಜೆಯನ್ನು ಇಟ್ಟಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಎನ್ನುವಂಥದ್ದು. ಆದರೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲವಾ? ಖಂಡಿತ ಸಾಧ್ಯ. ನಿಶಾ ಶರ್ಮಾ ಅಂತೇಳಿ ಒಬ್ಬ ಆಳ ಪ್ಲೇಬಿಯಾ ಅಂತ ಒಂದು ಹೆಣ್ಣುಮಗಳು ಬಹುಶಃ ಪಿ ಯು ಸಿಲಿ ಓದಿದ್ದು ಪ್ಲೇಬಿಯಾ ಅಂತ ಹೆಣ್ಣುಮಗಳು ಮೂರು ಮಕ್ಕಳನ್ನ ಹಡಿದಂತ ತಾಯಿ ನಿರಂತರವಾದ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಗಂಡನಿಂದ ಹಿಂಸೆಗೆ ಒಳಗಾಗ್ತಾರೆ, ಸದಾ ಹೊಡೆತ ಬಡಿತ ಗಂಡ ಕುಡಿತ. ಹಾಗಾಗಿ ಅಂತಿಮವಾಗಿ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ ಎನ್ನುವಂತ ತೀರ್ಮಾನವನ್ನು ಮಾಡ್ಕೊಡ್ತಾರೆ ಪ್ಲೇಬಿಯಾ. ಆದರೆ ಅಷ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಡ್ತಾಳೆ ಖಂಡಿತ. 40 ವರ್ಷದವರು ಸಹ ಅವರು ಓದನ್ನ ಮುಂದುವರಿಸ್ತಾರೆ, ಎಸ್ ಎಲ್ ಸಿ ಕಟ್ತಾರೆ, ಪಿ ಯು ಸಿ ಆಗುತ್ತೆ, ಎಲ್ ಎಲ್ ಬಿ ಮಾಡ್ತಾರೆ. ಇವತ್ತು ದೆಹಲಿಯ ಹೈಕೋರ್ಟ್ ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಧೀಶೆಯಾಗಿ ವರ್ತನೆ ಮಾಡ್ತಾರೆ. ಅಂದ್ರೆ ಬದುಕಲಿಕ್ಕೆ ಬೇಕಾಗಿರುವಂತಹ 100 ದಾರಿಗಳಿದ್ದಾವೆ, 100 ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಬಳಸಿಕೊಂಡಾಗ ಮಾತ್ರ ಸಮರ್ಥವಾಗಿ ನಾವು ಬದುಕನ್ನ ಮುಖಾಮುಖಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಿಶಾ ಶರ್ಮಾ ಎನ್ನುವಂತ ಒಬ್ಬ ಹುಡುಗಿ ಹೆಣ್ಮಗಳು ಮದುವೆ ಫಿಕ್ಸ್ ಮಾಡ್ತಾರೆ, ಆದರೆ ವರದಕ್ಷಿಣ ಪಿಡುಗು ಕಾಡ್ತಾ ಹೋಗುತ್ತೆ. ಗಂಡ ಮದುವೆ ಆಗುವಂತ ಅಸಮನೆ ಇರ್ತಾರುವಂತ ಗಂಡ ಪುರುಷ ಬೇಕಷ್ಟು ಮೀರಿದಂತ ವರದಕ್ಷಿಣೆಯನ್ನು ಕೇಳ್ತಾರೆ. ಕಾರ್ ಬೇಕು, ಬೈಕ್ ಬೇಕು, ಫ್ರಿಜ್ ಬೇಕು, ಮನೆ ಬೇಕು, ಇನ್ನೇನೇನು ಕೇಳ್ತಾ ಹೋಗ್ತಾರೆ. ಆದರೆ ಒಪ್ಪಂದ ಆಗಿದ್ದೇ ಬೇರೆ, ಆದರೆ ಮದುವೆಯ ಸಂದರ್ಭದಲ್ಲಿ ಅಸಮನೆ ಇರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಬೇಡಿಕೆಗಳಿರ್ತಾನೆ, ಬಡತನದಲ್ಲಿದ್ದಂತಹ ತಂದೆ ತಾಯಿ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ. ಆಗ ಅವನು ಹಿಂದೆ ಮದುವೆ. ಆದರೆ ಆ ಹೆಣ್ಣು ಮಕ್ಕಳು ನಿಶಾ ಶರ್ಮಾ ಆ ಹೆಣ್ಣುಮಗು ಸುಮ್ಮನೆ ಅಲ್ಲ, ಗಂಡನನ್ನೇ ಧಿಕ್ಕರಿಸಿದ್ದೀನಿ ಬೇಡ ಮದುವೆ ಬೇಡಣ ಅಂತ ತೀರ್ಮಾನ ಮಾಡ್ಕೊಡ್ತಾಳೆ. ಹಾಗೇನಿಲ್ಲ, ಮತ್ತೆ ಅವ್ರು ಇಂಜಿನಿಯರಿಂಗ್ ಪದವಿ ಪಡ್ಕೊಡ್ತಾರೆ, ಒಳ್ಳೆ ಇಂಜಿನಿಯರ್ ಆಗ್ತಾರೆ. ಅವಳಿಗೆ ಬೇಕಾದಂತ ಗಂಡನನ್ನ ಮದುವೆ ಆಗ್ತಾರೆ ನೋಡಿ, ಇಬ್ಬರು ಸಹ ಹೆಣ್ಣು. ಆದರೆ ಆ ಚಾಲೆಂಜಿಂಗ್ ಎನ್ನುವಂಥದ್ದು ನಮ್ಮಳಿಗೆ ಬೆಳಿಬೇಕು ಎನ್ನುವಂಥದ್ದು. ನೀವೆಲ್ಲ ಆ ವಸ್ತಿನಲ್ಲಿ ಇದ್ದೀರ, ಮದುವೆ ಆಗುವಂತಹ ವಸ್ತಿನಲ್ಲಿ ಇದ್ದೀರ. ಆದರೆ ಅದಕ್ಕೆ ಮುಂಚೆ ನಾನೇನ ಹೇಳೋದು ಕಿವಿ ಮಾತಂದ್ರೆ, ಆ ಹಂತದಲ್ಲಿರುವಂತಹ ನೀವು ಬದುಕನ್ನ ಸರಿಯಾದ ದಾರಿಯಲ್ಲಿ ಕಟ್ಟಿಕೊಂಡು ಆ ನಂತರ ನಿಮ್ಮದೇ ಆದಂತಹ ಆಯ್ಕೆಗಳನ್ನ ಮಾಡಿಕೊಡಿ. ನಿಮ್ಮ ಬದುಕಿಗೆ ಬೇಕಾಗಿರುವಂತಹ ದಾಂಪತ್ಯದ ಆಯ್ಕೆಗಳು ನಿಮ್ಮದಾಗಿರು, ತಂದೆ ತಾಯಿಗಳು ಅವರಿಗೆ ಒಪ್ಪಿಸುವಂತಹ ಮನಸ್ಥಿತಿ ಅನ್ನುವಂಥದ್ದು ನಿಮ್ಮೊಳಗೆ ಬೆಳೆಯಬೇಕು. ಅದು ಯಾವ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅಥವಾ ನಿಮ್ಮದೇ ಜಾತಿ ಆಗಿರ್ಬೋದು, ಯಾವುದೇ ಜಾತಿ. ಆದರೆ ಅದನ್ನ ತಂದೆ ತಾಯಿಗಳೇ ಒಪ್ಪಿಸಿ ಮನದಟ್ಟು ಮಾಡುವಂತ ಒಂದು ಬೌದ್ಧಿಕತೆ ಎನ್ನುವಂಥದ್ದು ಬೆಳೆಸ್ಕೊಳ್ಬೇಕು. ಆಮೇಲೆ ನಿಮ್ಮ ಬದುಕಿನ ನಿಮ್ಮ ಕಾಲದ ಮೇಲೆ ನೀವು ನಿಂತುಕೊಳ್ಳುವಂತ ಸರಿಯಾದ ರೀತಿಯಾದ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಎಲ್ಲ ರೀತಿಯಲ್ಲಿ ಇವತ್ತಿನ ದಿನಾಚರಣೆ ಎನ್ನುವಂಥದ್ದು, ಮಕ್ಕಳ ಮಹಿಳಾ ಹಕ್ಕುಗಳ ದಿನಾಚರಣೆ ಎನ್ನುವಂಥದ್ದು ಬಹಳ ಅರ್ಥಗರ್ಭಿತವಾಗಿ ನೀವೆಲ್ಲ ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು, ಚಿಂತಿಸಬೇಕು. ಒಬ್ಬ ಐ ಎ ಎಸ್ ಆಗಿ ಕೆ ಎಸ್ ಆಗಿ ಅಲ್ಲಿ ಮೇಡಮ್ ಹೇಳ್ತಾ ಇದ್ರು, ಯಾವುದೋ ಒಂದು ರೀತಿಯಲ್ಲಿ ಗಂಡನಿಂದ ಯಾವುದನ್ನು ಸಹ ನಿರೀಕ್ಷೆ ಮಾಡಕ್ ಹೋಗಬೇಡಿ, ಅದು ಬಹಳ ದೊಡ್ಡ ತಪ್ಪು. ತಂದೆ ತಾಯಿಗಳಿಂದ ನಿರೀಕ್ಷೆ ಮಾಡಿ, ಆದರೆ ಗಂಡನಿಂದ ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಅವಳಿಂದ ಹಣ ಪಡೆದು ನಿಮ್ಮ ಬದುಕನ್ನು ಕಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮದೇ ಹಣದಿಂದ ನಿಮ್ಮ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಬಹುಶಃ ನೀವು ಆರ್ಥಿಕ ಸಬಲೀಕರಣದ ಹೆಜ್ಜೆಗಳನ್ನು ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮುಖಾಂತರ ಇಂಥ ಮಹಿಳಾ ದಿನಾಚರಣೆಗೆ ನಿಜವಾದ ಅರ್ಥ ಬರುತ್ತೆ ಎನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಇಲ್ಲ, ವೇದಿಕೆಯಲ್ಲಿ ಇನ್ನೂ ಹೆಚ್ಚಿಗೆ ಮಾತನಾಡಲಿದ್ದಾರೆ, ಆದರೂ ಏನ್ ಮಾಡ